ಕಿರಣ್ ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೋ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಲೆಟರ್ ನನ್ನ ಬಳಿ ಇದೆ ಕಿರಣ್ ಯಾವ ವಿಚಾರ ಯಾವ ವ್ಯಕ್ತಿ ನೀಗಷ್ಟೇ ಉಲ್ಲೇಖ ಮಾಡಿದ್ರೋ ಸೇಮ್ ವ್ಯಕ್ತಿ ಅವರು ಬರೆದಿರೋ ಡೇಟ್ ಸಮೇತ ಯಾರಿಗೆ ಬರೆದಿದ್ದಾರೆ ಪಂಚಾಯಿತಿಯ ಸೀಲ್ ಸಮೇತ ನಾನೀಗ ಕೆಲವೇ ಕೆಲವು ಲೈನ್ಗಳಿದೆ ಓದ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ತಾಳ್ಮೆ ಇರಲಿ ಅಷ್ಟೇ ಇಷ್ಟೇ ಇಲ್ಲಿ ನೋಡಿ ಇಲ್ಲಿ ಇಂದ ಯೋಗೇಶ್ ಬಿನ್ ಲೇಟ್ ಲಿಂಗೇಗೌಡ ಇದು ಅವರ ಕೈ ಬರಹದಲ್ಲಿದೆ ಸ್ವಲ್ಪ ಅಕ್ಷರಗಳು ಆ ಕಡೆ ಈ ಕಡೆ ಆಗುತ್ತೆ ಸ್ವಲ್ಪ ನಾನು ನೋಡ್ಕೊಂಡು ಓದಬೇಕು ಇರಲಿ ಎ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಕೆರಗೋಡು ಗ್ರಾಮ ಪಂಚಾಯಿತಿ ಕೆರಗೋಡು ದೊಡ್ಡಿ ಯಾರೋ ಯೋಗೇಶ್ ಬಿನ್ ಲೇಟ್ಲಿಂಗೇಗೌಡರು ಕೆರಗೋಡು ಹೋಬಳಿ ಮಂಡ್ಯ ತಾಲೂಕು ವಿಷಯ ಹನುಮಾನ್ ಅರ್ಜುನ ಸ್ತಂಭ ಅದು ಆವರಣದಲ್ಲಿ ಅರ್ಜುನ ಸ್ತಂಭ ನಿರ್ಮಿಸುವ ಬಗ್ಗೆ ಮೇಲ್ಕಂಡ ವಿಳಾಸದ ವ್ಯಕ್ತಿಯಾದ ನಾನು ಕೆರಗೋಡು ಗ್ರಾಮದ ಬಸ್ ಸ್ಟ್ಯಾಂಡ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ನಾವುಗಳು ನಿರ್ ನಿರ್ಧರಿಸಿದ್ದು ಈ ಒಂದು ಕಾರಣಕ್ಕೆ ತಮ್ಮ ಅನುಮತಿ ಬೇಕಾಗಿರುವುದರಿಂದ ತಮ್ಮ ನಮ್ಮ ಭಾಗದ ಬಹುಸಂಖ್ಯಾತ ಜನರ ಭಾವನಾತ್ಮಕ ಪ್ರತೀಕವಾದ ಈ ಈ ಶ್ರೀರಾಮನ ಬಂಟ ಆಂಜನೇಯ ಸ್ತಂಭವನ್ನು ನಿರ್ಮಿಸಲು ಇಚ್ಛಿಸಿರುತ್ತೇವೆ ಆದ ಕಾರಣ ಸ್ಥಳೀಯ ಸರ್ಕಾರವಾದ ತಾವುಗಳು ನಮ್ಮ ಜನಗಳ ಭಾವನೆಗೆ ಮತ್ತು ಯಾವುದೇ ಕೋಮುಗಲಭೆಗೆ ಅವಕಾಶವಿಲ್ಲದ ಈ ಒಂದು ಗ್ರಾಮದಲ್ಲಿ ಸೌಹಾರ್ದಯುತವಾಗಿ ಬದುಕುತ್ತಿರುವ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ಅರ್ಜುನ ಸ್ತಂಭದಿಂದ ಆಗದಿರುವ ಕಾರಣದಿಂದ ನಮ್ಮ ಜನಗಳ ಭಾವನೆಗೆ ಧಕ್ಕೆ ತರದಂತೆ ತಾವುಗಳು ನಿರ್ಣಯ ಕೈಗೊಂಡು ಅರ್ಜುನ ಸ್ತಂಭ ನಿರ್ಮಿಸಲು ಅವಕಾಶ ಮಾಡಿಕೊಡುವಂತೆ ವಿನಮ್ರವಾಗಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಮತ್ತು ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆಂತರಿಕ ಅಂದರೆ ಆ ಇರಲಿ ಆತಂಕವಾದದ ನೆರಳಲ್ಲಿ ಬದುಕುತ್ತಿರುವ ಹಿಂದೂ ಶ್ರೀ ಸಾಮಾನ್ಯ ಪ್ರತಿ ವರ್ಷವೂ ಕೂಡ ಭಗವಾನ್ ಆಂಜನೇಯ ಆಗಿರುವುದರಿಂದ ನಾವು ಕೂಡ ಹೆಮ್ಮೆಯ ಹಿಂದೂಗಳಾಗಿ ಮತ್ತು ನಾನು ಸಮಾಜದ ಒಂದು ಅಂಶ ಎಂದು ಭಾವಿಸಿ ನನ್ನಂತೆ ಮತ್ತು ಹಲವರು ಜನರ ಹಲವಾರು ಜನರ ಆಶಯವು ಕೂಡ ಧ್ವಜಸ್ತಂಭ ನಿರ್ಮಿಸುವ ಉದ್ದೇಶ ಆಗಿರುವುದರಿಂದ ತಾವುಗಳು ದಯಮಾಡಿ ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ನನ್ನದು ದಿನೇಶ್ ಪ್ರಶ್ನೆ ಇಲ್ಲೇನೆಂದರೆ ಇದು ಮನವಿ ಮಾಡಿಕೊಂಡಿರೋದು ಸ್ತಂಭ ನಿರ್ಮಿಸ್ತೀವಿ ನಾವು ಅಂತ ಯಾವತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಂಡ್ಯ ತಾಲೂಕು ಇಪ್ಪತ್ತೆಂಟು ಹನ್ನೆರಡು ಕಿರಣ್ ಹೇಳಿ ಡೇಟ್ ಆಗಿದೆ ಕಿರಣ್ ಡೇಟ್ ಅಂತ ಹೇಳಿಲ್ಲ ಅಲ್ಲಿ ಆಗಿ ಹೇಳಿದ್ದಾರೆ ಅನುಮತಿ ಕೇಳಿರೋ ಒಂದು ಪತ್ರ ಈ ಪತ್ರದ ಆಧಾರದ ಮೇರೆಗೆ ಇಲ್ಲಿ ಅನುಮತಿ ಕೊಟ್ಟಿರುವ ಅಥವಾ ಹನುಮತ್ ಧ್ವಜ ಇಲ್ಲಿ ಹಾರಾಡಬಹುದು ಅಂತ ಹೇಳಿರುವ ಇನ್ಯಾವುದರ ಪತ್ರ ಇದೆಯಾ ನನ್ನ ಫಸ್ಟ್ ಕ್ವಶನ್ ಇದು ಲೀಗಲಿ ಮಾತಾಡೋಣ ನಾವು ಇದು ಮನವಿ ಮಾಡ್ಕೊಂಡಿದ್ದಾರೆ ಅದು ಅವ್ರು ಹೇಳಿದ್ದೆ ಕರೆಕ್ಟ್ ಅದು ಯೋಗೇಶ್ ಬಿನ್ ಲೇಟ್ ಲಿಂಗೇಗೌಡ ಇದೆ ಹೇಗಿದು ಕತೆ ಅಂತ ಈ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಏನು ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷಗಳು ಎರಡೂ ನಡ್ಕೊಂಡಿರೋದು ತಪ್ಪು ಓಕೆ ಯಾಕಂದ್ರೆ ಈಗ ಅವರು ಏನೋ ಒಂದು ಧ್ವಜ ಕಂಬಕ್ಕೆ ಅನುಮತಿ ಕೇಳಿದ್ದಾರೆ ಬಟ್ ಅದನ್ನ ಹಳ್ಳಿ ಜನಗಳಿಗೆ ಬಹಿರಂಗ ಪಡಿಸಿದಿರಾ ಇಲ್ವಾ ಅನ್ನೋದು ಇಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಎಷ್ಟೋ ಸಲ ಡಾಕ್ಯುಮೆಂಟೇಶನ್ ಅಲ್ಲಿ ಸರ್ಕಾರ ಹೇಳದೆ ಒಂದು ಮಾಡದೇ ಒಂದಿದೆ ವ್ಯವಸ್ಥೆ ಎಲ್ಲ ಹಂಗೇ ಇದೆ ಏನ್ ಎಲ್ಲಾ ಪಕ್ಕನೆ ನಡೀತಾ ಇಲ್ಲ ದೇಶದಲ್ಲಿ ಹಂಗ ನಡೆದ್ಬಿಟ್ರೆ ನಮ್ಮ ದೇಶ ಎಲ್ಲೋ ಒಟ್ಟೋಗುತ್ತೆ ಮುಂದಕ್ಕೆ ಹೊಟ್ಟೋಗ್ಬಿಡುತ್ತೆ ನಾವ್ ಇವತ್ತು ಹೇಳೋದೇ ಒಂದು ಮಾಡದೆ ಒಂದು ಪ್ರತಿಯೊಂದ್ರಲ್ಲೂ ಅಷ್ಟೇ ಇವಾಗ ಟ್ರಾಫಿಕ್ ಸಿಗ್ನಲ್ ಗಳಿಂದ ಹಿಡಿದು ಅನುಮತಿ ಜನವರಿ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಹಳ್ಳಿ ಜನಗಳಿಗೆ ಗೊತ್ತಿಲ್ಲದೆ ಇರಬಹುದು ಈ ವಿಚಾರ ಅಂದ್ರೆ ಇವರು ಬಹಿರಂಗ ಪಡಿಸಿಲ್ದೇ ಇರಬಹುದು ನಾವು ತ್ರಿವರ್ಣ ಧ್ವಜವನ್ನೇ ಆರಿಸ್ತಿವಿ ಅಥವಾ ಕನ್ನಡ ಧ್ವಜವನ್ನೇ ಆರಿಸ್ತಿವಿ ಅನ್ನೋದನ್ನ ಇವರು ಬಹಿರಂಗ ಪಡಿಸಿಲ್ಲ ಈ ಸಂಸ್ಥೆಯವರು ಏನು ಈ ಟ್ರಸ್ಟ್ ಇದೆಯಲ್ಲ ಈ ಟ್ರಸ್ಟ್ ಅವರು ಬಹಿರಂಗ ಪಡಿಸಿಲ್ಲ ಬಟ್ ಈ ಜನಗಳು ಏನಾಗಿದೆ ಅವತ್ತು ರಾಮ ಮಂದಿರ ಉದ್ಘಾಟನೆ ದಿವಸ ಅವ್ರಿಗೆ ಒಂದು ಧ್ವಜ ಕಂಬ ಇದ್ದಾಗ ಅದು ಬಳಸ್ಕೊಳ್ವನ ಅದು ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಅನ್ನೋ ಲೆಕ್ಕದಲ್ಲಿ ಮತ್ತೆ ಅಲ್ಲಿ ಯಾವ್ದು ಅನ್ಯಕೋಶ ಜನಗಳು ಯಾರು ಇಲ್ಲ ಆ ಊರ್ನಲ್ಲಿ ಸೊ ಆ ರೀತಿ ಇದ್ದಾಗ ಅದು ಅವರ ಹಾಕು ಅಂತ ಅವರು ಆರಿಸಿದ್ದಾರೆ ಬಟ್ ಇಲ್ಲಿ ಸಮಸ್ಯೆ ಆಗಿರೋದು ಯಾವಾಗ ಅಂದ್ರೆ ಈ ತ್ರಿವರ್ಣ ಧ್ವಜವನ್ನ ಇಳಿಸಿದಾರಲ್ಲ ಅಲ್ಲಿ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಇವ್ರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ತನಕ ಆರಕ್ಕೆ ಬಿಟ್ಟಿದ್ದಾರೆ ದಟ್ಸ್ ವಾಸ್ ಎನ್ ಅಫ್ ಫಾರ್ ದೆಮ್ ಈ ಇಪ್ಪತ್ತಾರರಲ್ಲಿ ಇಳಿಸಿದಾರಲ್ಲ ನೈಟು ಅದು ತಪ್ಪು ಅಂತ ಹೇಳೋದು ಯಾಕಂದ್ರೆ ಆಸ್ ಪರ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಟೂ ಪಾಯಿಂಟ್ ಟೂ ಪ್ಯಾರಾಗ್ರಾಫಲ್ಲಿ ಹೇಳುತ್ತೆ ದೇಶದ ತ್ರಿವರ್ಣ ಧ್ವಜ ಇಪ್ಪತ್ನಾಲ್ಕು ಗಂಟೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಹಾರಬಹುದು ಅದನ್ನ ಯಾರು ಇಳಿಸ್ಬೇಕು ಅನ್ನೋದೇನು ಸಂವಿಧಾನದಲ್ಲಿ ಇಲ್ಲ ಈ ಫ್ಲಾಗ್ ಕೋಡ್ ಪ್ರಕಾರ ಇವರು ಫ್ಲಾಗ್ ಇದು ಟ್ರೈ ಕಲರ್ ಕಲರ್ಸ ಇಲ್ವಲ್ಲ ಆರ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಳಿಸ್ಬಿಟ್ಟು ಸಾಯಂಕಾಲ ಇಳಿಸ್ಬಿಟ್ಟು ಮತ್ತೆ ಇವರು ಭಗವದ್ವಾಜ ಆರಿಸಿರೋದು ತಪ್ಪಾಗಿರೋದು ಆ ತಪ್ಪನ್ನ ಇವರು ಸರ್ಕಾರ ಏನ್ ಮಾಡಬೇಕಿತ್ತು ವಿಲೇಜ್ ಅಕೌ ಯಾರು ಆಡಳಿತ ಅವರಿಗೆ ಮನವರಿಕೆ ಮಾಡಬೇಕಿತ್ತು ನಿಮಿಷ ನಿಮಿಷ ಕಿರಣ್ ಮತ್ತು ದಿನೇಶ್ ನೀವು ಇಬ್ಬರು ಏನ್ ಹೇಳ್ತಾ ಇದೀರಿ ಈ ಪಾಯಿಂಟ್ ಸರಿಯಾಗಿದೆ ಈ ಪಾಯಿಂಟ್ ಸರಿಯಾಗಿದೆ